ಅದು ಬೇರೆನೇ ಐತಿ. ಈ ಒಂದು ನಾಟಕ ಒಂದು ಬನಶಂಕರಿ ಜಾತ್ರೆಯಲ್ಲಿ ಪ್ರದರ್ಶನಗೊಳ್ತಾ ಇದ್ದೆ. ನಾವು ಈಗ ಈ ಒಂದು ನಾಟಕ ಒಂದು ಥಿಯೇಟರ್ನಲ್ಲಿ ಸಮೀಪ ಉತ್ತರ ಕರ್ನಾಟಕದ ಹೆಸರಾಂತ ಪ್ರತಿಭೆ, ಖ್ಯಾತ ಚಲನಚಿತ್ರ ಹಾಸ್ಯ ನಟರು, ಹೆಸರಾಂತ ಚಲನಚಿತ್ರಗಳಾದ ಪಂಚರಂಗಿ, ಟೋಪಿವಾಲ, ಅಪ್ಪು ಪಪ್ಪು, ಅನಸಾರಿ, ಬಹದ್ದೂರ್, ಜಾಕಿ, ರಾಜಧಾನಿ, ಜಿಂದಾ ಚಲನಚಿತ್ರದಲ್ಲಿ ಅಭಿನಯಿಸಿರುವ, ಬಿಗ್ ಬಾಸ್, ರಾಜಾರಾಣಿ, ಕಿರುತೆರೆಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವ, ನಾಟಕ ಅಕಾಡೆಮಿ ಪ್ರಶಸ್ತಿ ವಿಜೇತ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ರಾಜು ತಾಳಿಕೋಟೆಯವರನ್ನು ಭೇಟಿಯಾಗೋಣ, ವೀಕ್ಷಕರಿಗೋಸ್ಕರ ಅವರನ್ನು ಮಾತಾಡಿಸೋಣ. ಬನ್ನಿ, ಕಲಿಯುಗದ ಕುಡುಕ ಖ್ಯಾತಿಯ ಹಿರಿಯ ಹಾಸ್ಯ ಕಲಾವಿದರು ಡಾಕ್ಟರ್ ರಾಜು ತಾಳಿಕೋಟೆಯವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬನಶಂಕರಿ ಜಾತ್ರೆಯಲ್ಲಿ ಅವರ ಒಂದು ನಿರ್ದೇಶನದಲ್ಲಿ ಅದು ಬೇರೆನೇ ಐತಿ ಎಂಬ ಸುಂದರ ಹಾಸ್ಯಭರಿತ ಸಾಮಾಜಿಕ ಕೌಟುಂಬಿಕವಾದಂತಹ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾತ್ರಿ ಮಳೆ ಬಂದಾಗ ದಾರಿ ಕಾಣ್ತೈತಿ, ಮರಿ ಬಳಿಕನೂ ಮಿಂಚ ಕಾಣಂಗಿಲ್ಲ. ಅಂಥದ್ರಾಗ ಎಲ್ಲೋ ಒಂದು ಕಡೆ ನರಿ ಕೂಗಿ ಕೂಗಿದ ಶಬ್ದ, ಗಿಡದಾಗ ಕುಂತು ಕೂಗಿ ಕುಂತು ಕೂಗಿ ಶಬ್ದ. ಅಂಥದ್ರಾಗ ಆ ರುಂಡ ನೇಗಿಲು ಹೊಡೆದು ಹೊಲ್ದಾಗ ಬಿದ್ದೈತಿ. ಯಾವುದೋ ಒಂದು ಕಾಡಬೇಕು ಬಂದು ಆ ರುಂಡದ ಕೂದಲ ಹಿಡಿದು ಹೇಳ್ಕೊಂಡು ಹೊಂಟೈತೆ. ಅವಾಗ ಶಂಬ್ಯ ಆ ರುಂಡ ನೋಡ್ಕೋತ ಕುಂತಾನ. ಮೊದಲು ಮಳೆ ಗಾಳಿಗೆ ಆ ಹೆಣದ ರುಂಡ ಬಾತ್ ಹಿಡ್ದು ಅಮ್ಮ ಆಗಿಬಿಟ್ಟೈತಿ. ನಿನಗೆ ಹೇಳ್ತೀನಿ ಶಂಬ್ಯ ಬಳ್ಳೊಳ್ಳಿ, ಆ ಶಂಬ್ಯ ಅದನ್ನು ನೋಡ್ಕೋತ ಕುಂತಾನ. ಆ ರುಂಡ ಹೇಳ್ಕೊಂಡು ಹೊಂಟಾಗ ನೇಗಿಲು ಹೊಡೆದು ಹೊಲ್ದಾಗ ಆ ರುಂಡ ತಳಗೊಮ್ಮೆ ಮ್ಯಾಗೊಮ್ಮೆ ತಳಗೊಮ್ಮೆ ಮ್ಯಾಗೊಮ್ಮೆ ಹಳೆ ಹಿಡ್ಕೋತ ಹೊಂಟೈತೆ. ಅವಾಗ ಶಂಬ್ಯ ಅದನ್ನು ನೋಡಿದವನ ಚಿಟ್ಟ ಚಿರ್ಪಟ ಯಾವುದೇವ ತಾ ಎದಿ ಹೊಡ್ಕೊಳ್ದಂದ್ರೆ ನನ್ನ ಎದಿ ಹೊಡ್ಕೊಳ್ತೀವಿ. ಮೂರು ಹನಿ ತುರೀಗ ಬಂದಿದ್ದು ಮಗ ನಿನಗೆ ಗೊತ್ತಾಗ್ತದೆ, ನನಗೆ ಹೆದರಿಕೆ ಬರಾಕತ್ತೀರಿ ಸಾಹೇಬ್ರ. ಆ ರುಂಡ್ದಾಗ ಏನು ದೆವ್ವ ಹೊಕ್ಕೊಂಡಿದ್ದನ್ರಿ? ಇಲ್ಲ ನಿಮ್ಮ ಅವು ಹೊಕ್ಕೊಂಡಿದ್ದ ಮಗ ದೆವ್ದಾಗ ರುಂಡ ಹಾಕೋತಂತ ಮಗ ರೊಕ್ಕ ಮತ್ತೆ ರುಂಡ ಹಾಕಿ ಹಾಕತ್ತಿದ್ರಿ? ಅದು ಮಗನ ನೇಗಿಲು ಹೊಡೆದು ಹೊಲ ಅಲ್ಲ ಅದು. ಯಾರು 10 ವರ್ಷ ಬೇರೆ ಕಂಪನಿಯಲ್ಲಿ ಅಂದರೆ ಅರಶಿನಗುಡಿ ಕಂಪನಿಯಲ್ಲಿ ದುಡಿಯುವಾಗ ನಾನು ಈ ಬದಾಮಿ ಬನಶಂಕರಿ ಜಾತ್ರೆಗೆ ಬಂದಿದ್ದೀನಿ. ಜೊತೆಗೆ ನನ್ನ ಕಂಪ್ನಿ ಹುಟ್ಟಾಕಿ ಇವತ್ತು ಹೆಚ್ಚು ಕಡಿಮೆ 20-21 ವರ್ಷ ಆಯಿತು. 98 ಪ್ರಾರಂಭ ಮಾಡೀನಿ ಇದನ್ನು. ನಾನು ಬರಾಕತ್ತಿ ಈ ಜಾತ್ರೆಗೆ ಹೆಚ್ಚು ಕಡಿಮೆ ಒಂದು 20 ವರ್ಷ. ನನ್ನ ರಾಜಕೀಯ ಕೋದ್ರಿನ ಬುಡ ಮೇಲೆ ಮಾಡೋ ಸಾಮರ್ಥ್ಯ ನಿನ್ನಲ್ಲಿದೆಯಾ? ನಾನು ಎಂತಹ ರಾಜಕೀಯ ಮತ್ಸದ್ವಿ ಅಂತ ನಿನಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ನೀನೀಗ ಉರಿತಾ ಇರೋ ಹೊಂಡಕ್ಕೆ, ಉರಿತಾ ಇರೋ ಅಗ್ನಿಕುಂಡಕ್ಕೆ ನಿನ್ನ ಗರ್ವ ಎಂಬ ತುಪ್ಪನ ಸುರಿದು ಪ್ರಳಯಾಗ್ನಿ ಹೊತ್ತಿಸುವಂತೆ ಮಾಡಿದೀಯ. ನೀನು ಹೊತ್ತಿಸಿದ ಬೆಂಕಿ ಹಾಗೆ ಉರಿತಾ ಇದೆ ಗೊತ್ತಾ? ಧಗ 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 ನೋಡ್ತಾ ಇರೋ ಅದೇ ಅಗ್ನಿ ನಿನ್ನ ಮನೆಯನ್ನ ಪ್ರವೇಶಿಸಿ ನಿನ್ನ ಜೀವನವನ್ನ ಅಲ್ಲಲ್ಲ ಕಲ್ಲಲ್ಲ ಮಾಡುವಂತೆ ಮಾಡದೆ ಹೋದ್ರೆ ನನ್ನ ಹೆಸರು ನಾಜನರಸಿ ಮನೆ ಅಲ್ಲ. ಯಾಕಪ್ಪ ಇವನ ಎದುರು ಹಾಕೊಂಡೆ? ಯಾಕಪ್ಪ ಇವನ ಎದುರು ನಿಂತು ಮಾತಾಡಿದೆ ಅಂತ ನೀನು ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ವಿಲವಿಲವಿಲ ಒತ್ತೋಡ್ತಾ ಇರಬೇಕು. ಇವನು ಉಗ್ರ ನರಸಿಂಹನು. ಪ್ರತಿ ಬಾರಿಯೂ ನಾವು ಬನಶಂಕರಿ ಜಾತ್ರೆಗೆ ಬಂದಾಗ ಒಂದು ಚೆನ್ನಾಗಿರೋ ನಾಟಕ, ಜನ ಮೆಚ್ಚುವಂಥ ನಾಟಕನೇ ಆಡ್ತಾ ಬಂದೀನಿ. ಬಟ್ ನಾನು ಶೂಟಿಂಗಲ್ಲಿ ಬ್ಯುಸಿ ಆಗಿರೋದ್ರಿಂದ ಜಾತ್ರೆಗೆ ಬರೋದು ಬಿಟ್ಟು 7-8 ವರ್ಷ ಆಗಿತ್ತು. ನಂತರ ಈಗ 7-8 ವರ್ಷಗಳ ನಂತರ ವಾಪಸ್ ಮತ್ತೆ ಬನಶಂಕರಿ ಜಾತ್ರೆಗೆ ಬಂದೀನಿ. ಒಂದು ಈಗ ನಾನು ವೀಕ್ಷಕರನ್ನು ಕೇಳೀನಿ, 7-8 ವರ್ಷ ಆಯಿತು ನಾವು ರಾಜು ತಾಳಿಕೋಟೆ ಸರ್ ನಾವು ಬನಶಂಕರಿ ಜಾತ್ರೆ ನೋಡಿಲ್ಲ ಅಂತ ಸಾಕಷ್ಟು ಜನ ಹೇಳಿದರು. ಈಗ ತಾವು ಕೂಡ ಅದನ್ನ ಹೇಳ್ತಾ ಇದ್ದೀರಿ ಎಲ್ಲರಿಗೂ. ಯಾಕಂದ್ರೆ ನಮ್ಮ ಬನಶಂಕರಿ ಜಾತ್ರೆ ಅಂದ್ರೆ ನಾಟಕ. ಈ ನಾಟಕದಾಗ ರಾಜು ತಾಳಿಕೋಟೆಯವ್ರನ್ನ ಸಾಕಷ್ಟು ಜನ ನೋಡ್ಯಾರ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಅಂದ್ರೆ ಮನಿ ಮಗ ಇದ್ದಂಗೆ ನೀವು. ಹಿಂಗಾಗಿ ಇಷ್ಟೊಂದು ವೀಕ್ಷಕರು ಹೇಳಿದರು ನಿಜ. ಇಲ್ಲಿ ಏನಾಗಿದೆ ಅಂದರೆ ರಾಜು ತಾಳಿಕೋಟೆ ಬಂದ್ರೆ ಚೆನ್ನಾಗುತ್ತೆ ಅನ್ನೋದು ಭಾಳ ಮಂದಿ. ಇವತ್ತು ಎಲ್ಲ ಮಸೀಲಿ ಹೌದಲ್ರಿ ಸಾಹೇಬ್ರ? ಅಲ್ಲ ನಮ್ಮ ಸಾಹೇಬ್ರ ಎಂತ ದಟ್ಟದೆ ಅಂತೀನಿ ನಾನು. ನಾನು ಎಲ್ಲರ ರಜೆ ತೊಗೊಂಡು ನನಗೂ ಹೊಲ ಮನೆ ಅದಾವ ರೀ. ಜೋಳ ಹೊಲದಾಗ ಚರಗ ಚೆಲ್ಲಿ ಬರ್ತೀನಿ. ನನಗೆ ಒಂದು ದಿವಸ ರಜಾ ಕೊಡ್ರಿ ಅಂದರೆ ಸಾಹೇಬ್ರು ಅದ್ಯಾಕಾಗಿತ್ತು, ನೀ ಏನಾದರೂ ಚಿಂತಿಲ್ಲ, ಇವತ್ತು ಮಾತ್ರ ಅಮಾಸೆ ಐತಿ. ನನ್ನ ಉತ್ತರ ಕರ್ನಾಟಕ ಜನತೆ ಅದು ಬನಶಂಕರಿ ಜಾತ್ರೆಯೊಳಗೆ ನನ್ನ ತಮ್ಮ ಮನೆಯವನ್ನು ಒಬ್ಬ ಮನೆಯವರೊಳಗೆ ಒಬ್ಬ ಅಂತ ತಗೊಂಡು ನನ್ನ ಸ್ವೀಕಾರ ಮಾಡ್ತಾರೆ. ನಾನು ಕೂಡ ಅಷ್ಟೇ
ಜನರಿಗೆ ಮೋಸ ಮಾಡುವ ಪ್ರವೃತ್ತಿನ ಮಾಡ್ಕೊಂಬಂದಿಲ್ಲ. ಜನರಿಗೆ ಒಂದು ಒಳ್ಳೆಯ ನಾಟಕ ಕೊಡಬೇಕು, ಜಗತ್ತಿಗೆ ಒಂದು ಮೆಸೇಜ್ ಕೊಡುವಂಥ ನಾಟಕ ಕೊಡಬೇಕು ಅಂತಲೇ ನನ್ನ ಉದ್ದೇಶ. ಹಾಗಾಗಿ ಈ ಸಲ ನಾಯಕ್ ಬಿ ಆರ್ ನಾಯಕ್ ಬರೆದಂಥ ನಾಟಕ ಇದು, ಅದು ಬೇರೆಯೇ ಐತಿ. ಈ ನಾಟಕದೊಳಗೆ ನಾನು ಒಂದು ಹಾಸ್ಯ ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ, ಅದು ಕೆಲವೇ ದಿನಗಳು ಮಾತ್ರ. ಅದಕ್ಕೆ ನಾವು ಪ್ರಚಾರ ಎಷ್ಟೇ ಮಾಡಿ ಅಂದರೂ ಜನ ನೋಡಿ ಏನು ಪ್ರಚಾರ ಮಾಡ್ತಾರೆ, ಜನರ ಬಾಯಿಯಿಂದ ಬಾಯಿಗೆ ಏನಾಗ್ತದೆ ಅದು ಪ್ರಚಾರ ಭಾಳ ದೊಡ್ಡದು. ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಾನು ಪ್ರತಿ ಬಾರಿನೂ ಒಂದು ಒಳ್ಳೆಯ ನಾಟಕ ಕೊಡ್ತಾ ಬಂದೀನಿ. ನಂದು ಎಂಥ ವಿಚಾರ ಅಂದರೆ, ಬಿ ಪಿ ಶುಗರ್ ಆದವ ಸಕ್ಕರೆ ಬೇಡ ಅಂತ ಬಿಡ್ಬೋದು, ಮಿಕ್ಕದವರೆಲ್ಲರ ಸಕ್ಕರೆ ಬಿಡೋಕ್ಕಾಗಲಿ ಇದರಿಂದ. ಜೈ ಕೇಸರಿನಿಂದನ ಈ ಒಂದು ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮತ್ತು ಉತ್ತರ ಕರ್ನಾಟಕದ ಖ್ಯಾತ ಕಲಾವಿದರು, ಖ್ಯಾತ ಹಾಸ್ಯ ಕಲಾವಿದರು ಚಲನಚಿತ್ರದಲ್ಲಿ ಅವರು ನಟಿಸ್ಯಾರ. ನಮಗೆಲ್ಲರೂ ನಮಗೆಲ್ಲರಿಗೂ ಪರಿಚಿತರಾಗಿರುವಂಥ ಕಲಿಯುಗದ ಕುಡುಕ ಖ್ಯಾತಿಯ ರಾಜು ತಾಳಿಕೋಟಿಯವರ ಸುಪುತ್ರರಾಗಿರ್ತಕ್ಕಂಥ ಭರತ್ ತಾಳಿಕೋಟಿಯವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಅದು ಬೇರೆಯೇ ಐತಿ. ಈ ಒಂದು ಬನಶಂಕರಿ ಜಾತ್ರೆಯಲ್ಲಿ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಈಗ ವೀಕ್ಷಕರ ಪರವಾಗಿ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಸರ್ ವೀಕ್ಷಕರಿಗೋಸ್ಕರ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮೆಲ್ಲ ಕಲಾಭಿಮಾನಿಗೆ ದೇವರುಗಳಿಗೆ ನಮಸ್ಕಾರ ಹೇಳ್ತಾ, ಸರ್ ಹೇಳಿದ ಹಾಗೆ ನಾನು ಮೊದಲು ವೃತ್ತರಂಗಭೂಮಿ ನಟ, ಆಮೇಲೆ ಸಿನಿಮಾ ನಟಕ್ಕೆ ಸಿನಿಮಾ ನಟನಿಗೆ ಅವಕಾಶ ಕೊಟ್ಟರು, ಅಲ್ಲಿ ಹೋಗಿ ಮಾಡಿದ್ದೀನಿ. ಆದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಸುಮಾರು 20 ವರ್ಷಗಳಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಒಂದು 20 ಜನ ಕಲಾವಿದರು ಜೀವನ. ಅಂತೆ ಗೌರವ ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೋ. ನನ್ನನ್ನ ಬೇವರಿಸಿ ಅಂತೀನ? ನಾನು ಯಾರ ಮಗಳು ಅಂತ ಗೊತ್ತಿಲ್ಲ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ದನ್ನ ಕಲ್ತ್ಕೋ. ನಿನ್ನ ಮುಖ ನೋಡಿದ ತಕ್ಷಣ ಗುರ್ತು ಹಿಡಿಯೋದಕ್ಕೆ ನೀನೇನು ಒನಕೆ ಓಬವನ ಇಲ್ಲ ವೀರರಾಣಿ ಕಿತ್ತೂರು ಚೆನ್ನಮ್ಮನ? ಅಷ್ಟು ದೂರದಿಂದ ನಿನ್ನ ಕಾರನ್ನ ಫಾಲೋ ಮಾಡಿಕೊಂಡು ಕೂಗ್ತಾ ಬರ್ತಾ ಇದ್ದೀನಿ. ಕಾರನ್ನ ನಿಲ್ಲಿಸಿದೆ ಹಾಗೆ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಯಾಕೆ ಕಿವಿ ಗಿವಿ ಕೇಳಿಸೋದಿಲ್ವೇನು ನಿನಗೆ? ಕಿವಿಯು ಕೇಳಿಸುತ್ತೆ, ಕಣ್ಣು ಕಾಣಿಸುತ್ತೆ. ಪ್ರತಿ ವರ್ಷ ನಾವು ಬಾದಾಮಿ ಬನಶಂಕರಿ ಜಾತ್ರೆ ಬಂದೇ ಬರ್ತೀವಿ. ಈ ಸಾರಿ ಬಿ ಆರ್ ನಾಯಕ್ ವಿರಚಿತ ರಾಜು ತಾಳಿಕೋಟೆ ಅವರ ನಿರ್ದೇಶನದ ಅದು ಬೇರೆನೇ ಐತೆ ಅನ್ನೋ ಒಂದು ವಿಶಿಷ್ಟವಾದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಟಕವನ್ನು ತೆಗೆದುಕೊಂಡು ಬಂದಿದ್ದೀವಿ. ನಾಟಕ ಚೆನ್ನಾಗಿದೆ. ರಾಜು ತಾಳಿಕೋಟೆ ಅವರು ಇಂದಿನಿಂದ ಪಾತ್ರ ಮಾಡ್ತಾ ಇದ್ದಾರೆ. ಖಡಕ್ ಮಿರ್ಚಿ ಅನ್ನೋ ಹವಾಲ್ದಾರ್ ಪಾತ್ರ ಮಾಡ್ತಾ ಇದ್ದಾರೆ. ತಾವು ಕೂಡ ಬನ್ನಿ. ನಾನು ಕೂಡ ಪ್ರಪ್ರಥಮ ಬಾರಿಗೆ ಖಾಕಿಯನ್ನು ಧರಿಸಿದ್ದೀನಿ, ಅಂದರೆ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಸಿ ಪಿ ಐ ಪಾತ್ರನ ಮಾಡ್ತಾ ಇದ್ದೀನಿ. ಬರ್ರಿ ನಾಟಕ ನೋಡಿರಿ. ಎಲ್ಲ ನಾಟಕ ಕಂಪನಿ ಕಲಾವಿದರನ್ನ ಬೆಳೆಸಿ ಹರಿಸಿ ಆಶೀರ್ವಾದ ಮಾಡ್ರಿ ಅಂತ ಈ ಮೂಲಕ ಈ ಚಾನಲ್ ಮುಖಾಂತರ ನಾನು ನಿಮ್ಮಲ್ಲಿ ಏನಂದಿ ನೀನು? ನಾನು ಚಾ ಬೇಡಿ ನುಸಿದ್ರೆ ನೀನು ರಂಗೋಲಿ ಎಡೆ ನುಸುತ್ತೀನಿ ಅಂದಿಲ್ಲ. ಅಯ್ಯೋ ಪೆಪ್ಪ, ಆ ರಂಗೋಲಿ ಇಡದೆ ಒಂದು ಹೆಣ್ಣು ಎಂಬುದನ್ನ ಮರಿಬೇಡ. ಬರ್ತೀನಿ ಪ್ರತಾಪ್, ಆದಷ್ಟು ಬೇಗ ಬರ್ತೀನಿ. ನಿನ್ನ ಸತಿಯಾಗಿ ಅಲ್ಲ, ನಿನ್ನ ಜೀವನವನ್ನು ಸರ್ವನಾಶ ಮಾಡಲು ಮಾರಿಯಾಗಿ ಬರ್ತೀನಿ. ನನ್ನ ಅಗ್ದಿ ಜೋಲೆಯಲ್ಲಿ ನೀನು ನಿನ್ನ ತಾಯಿ ನರಳಿ ನರಳಿ ಸಾಯಿ ಹಾಗೆ ಮಾಡದೆ ಹೋದ್ರೆ ನಾನೇ ಸಂಪತ್ವಿನೇ ಅಲ್ಲ. ಹಲೋ, ಏನಾಗಿ ಆಶ್ಚರ್ಯವಾಗಿ ನೋಡ್ತಾ ಇದ್ರ? ನಾನೇ ನಿಮ್ಮ ಪ್ರೀತಿಯ ನೀತಮ್ಮ. ಏನಪ್ಪ ಈ ವೇಷ ಅಂತ ಆಶ್ಚರ್ಯನ?
ಅದು ಬೇರೆನೇ ಐತಿ. ಎಸ್, ಬನಶಂಕರಿ ಜಾತ್ರೆಯಲ್ಲಿ ನಡೀತಾ ಇರೋ ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟೆ ಕಂಪ್ನಿಯಲ್ಲಿ ನಡೀತಾ ಇರೋ ಹೊಚ್ಚ ಹೊಸ ನಾಟಕ ಅದು ಬೇರೆನೇ ಐತಿ. ಅರ್ಥಾತ್ ಹದ್ದು ಮೀರಿದ ಹೆಣ್ಣು. ಈ ನಾಟಕದಲ್ಲಿ ಟೈಟಲ್ ಹೀರೋಯಿನ್ ಆಗಿ ವಿಲನ್ ಕಮ್ ಹೀರೋಯಿನ್, ಟೈಟಲ್ ಹೀರೋಯಿನ್ ಹದ್ದು ಮೀರಿದ ಹೆಣ್ಣಾಗಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಈ ಹದ್ದು ಮೀರಿದ ಹೆಣ್ಣು ಯಾವ ರೀತಿ ಇರ್ತಾಳೆ ಅಂತ ನೋಡಬೇಕು ಅಂತ ಆಸೆ ನಿಮ್ಗಿದೆ ತಾನೇ? ಹಾಗಾದರೆ ನಾಟಕ ನೋಡೋಕೆ ಬನ್ನಿರಿ, ಅದು ಬೇರೆನೇ ಐತಿ. ಹಾಸ್ಯಭರಿತವಾದಂಥ ನಾಟಕ ಮತ್ತು ಕುಟುಂಬ ಸಮೇತವಾಗಿ ಆಗಮಿಸಬಹುದಂಥ ನಾಟಕ ಅನ್ಬೋದ? ಹೌದು, ಅನ್ಬೋದ ಅನ್ನೋದಕ್ಕಿಂತ ಸರ್ ನಮ್ಮ ತಂದೆಯವರು ಯಾವಾಗಲೂ ಅದಕ್ಕೆ ಜಾಸ್ತಿ ಓದ್ ಕೊಟ್ಟಿರೋದು, ಫ್ಯಾಮಿಲಿ ಸಮೇತ ಕುಂತು ನೋಡಬೇಕು, ಅಶ್ಲೀಲ ಇರಬಾರ್ದು, ಹೆಣ್ಮಕ್ಳು ಕೂತು ನೋಡಬೇಕು. ಆ್ಯಕ್ಚುಲಿ ಇದನ್ನು ಹೆಣ್ಮಕ್ಳಂತೂ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ಯಾಕಂದರೆ ಒಬ್ಬ ಪೊಲೀಸಿನ ಹೆಂಡತಿಯಾಗಿ ಅವಳು ಬದುಕೋ ದಾರಿ ರೀತಿ ಬಿಟ್ಟಾಗ ವರ್ತನೆ ಹೆಂಗಿರುತ್ತೆ, ಗಂಡನ ಮನೆಗೆ ಹೋಗಬೇಕಾದಳು, ಅವ್ನು ಗಂಡ ಸಿ ಪಿ ಐ ಇರಲಿ ಮಿನಿಸ್ಟರ್ ಇರಲಿ, ಬಟ್ ಮನೆಗೆ ಹೆಂಡತಿ ಬಂದಾಳಂದ್ರೆ ಅವರಿಬ್ಬರು ಗಂಡ ಹೆಂಡತಿ ಅಷ್ಟೇ. ಮೆಸೇಜ್ ಮೆಸೇಜ್ನೊಂದಿಗೆ ರಾಜು ತಾಳಿಕೋಟೆ ಅವರ ಹಾಸ್ಯ ಚಟಾಕಿಯೊಂದಿಗೆ ಈ ನಾಟಕನ ನೀವು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಇದ್ರ ಮುಖಾಂತರ ಹೇಳ್ತೀನಿ. ಸರ್, ನಾವು ಇನ್ನೊಂದು ಹೊರಗಡೆ ಎಲ್ಲ ಕೇಳ್ಪಟ್ಟಿವಿ ಮತ್ತು ನಿಮ್ಮ ಹಾಕಿರ್ತಕ್ಕಂಥ ಎಲ್ಲ ಬ್ಯಾನರ್ ಅನ್ನು ನೋಡಿದ್ದೀವಿ. ಇಲ್ಲಿ ಒಳ್ಳೆ ಒಳ್ಳೆ ಕಲಾವಿದರು ಈ ಒಂದು ನಾಟಕದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ, ಸ್ವಲ್ಪ ಅವ್ರ ಬಗ್ಗೆನೂ ಸ್ವಲ್ಪ ತಾವು ಹೇಳಬೇಕು. ಖಂಡಿತ ಸರ್. ಅದೇ ರೀತಿಯಾಗಿ ಚಲನಚಿತ್ರ ನಟಿ ನೀತಾ ಮಹೇಂದ್ರಿಯವರು ಖಳನಾಯಕಿ ಪಾತ್ರ ಮಾಡ್ತಾ ಇದ್ದಾರೆ. 90 ಬಿಡಿ ಮನೆಗೆ ನಡಿ ಮೊನ್ನೆ ತಾನೇ ಬಿಡುಗಡೆ ಆದಂಥ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡಿದರು. ಇನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಆಗಮಿಸಿರುವಂಥವರು ಮಂಗಳೂರು ಮೀನಾನಾಥ್ ಅಂತೇಳಿ, ಅವರು ಕಾಮಿಡಿ ಕಿಲಾಡಿಗಳಲ್ಲಿ ಈ ವರ್ಷ ಪಾರ್ಟಿಸಿಪೇಟ್ ಮಾಡಿ ಸ್ಪರ್ಧೆಯಾಗಿ ಎಲ್ರಿಗೂ ಕಾಂಪಿಟೇಷನ್ ಕೊಟ್ಟಿದ್ದರು. ಅದೇ ಅವ್ರನ್ನ ಆಕರಿಸ್ಬೇಕಂದ್ರೆ ಒಂದು ವಿಶಿಷ್ಟವಾದ ಪಾತ್ರ ಇದೆ ಅವರಿಗೋಸ್ಕರ ಅಂತಲೇ, ಮಂಗಳೂರು ಭಾಷೆಯಲ್ಲಿದೆ, ಅಲ್ಲಿವರೇ ಬಂದು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರನ್ನ ಕರೆಸಿ ಮಂಗಳೂರು ಮೀನಾನಾಥ್ ಅವರು ಕೂಡ ಹಾಸ್ಯ ಪಾತ್ರದಲ್ಲಿ ಮಾಡ್ತಾಯಿದ್ದಾರೆ. ಇನ್ನು ಸುಮಾರು 15 ವರ್ಷದಿಂದ ಕಾಮಿಡಿ ಕಿಲಾಡಿಗಳಲ್ಲಿ ಹರೀಶ್ ಹಿರಿಯೂರವ್ರನ್ನ ನೀವು ನೋಡೇ ಇರ್ತೀರ, ಅವರ ಧರ್ಮಪತ್ನಿ ಅವರಾದಂಥ ಪ್ರಿಯಾ ಹಿರಿಯೂರವರು ಕೂಡ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಮತ್ತು ನಮ್ಮ ತಂದೆಯವರು ಬಂದು ಜಾಯ್ನ್ ಆಗಿದ್ದಾರೆ. ಸೊ ಎಲ್ಲ ಡಾಕ್ಟರ್ ರಾಜೀವ್ ತಾಳಿಕೋಟೆಯವ್ರ ಹೆಸರಂತೂ ಹೇಳಲೇಬೇಕಾಗಿಲ್ಲ, ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್, ನಾವು ಡಾಕ್ಟರ್ ರಾಜೀವ್ ತಾಳಿಕೋಟೆಯವರು ಅನ್ಬೇಕು ಅವರಿಗೆ. ಹೌದು, ಡಾಕ್ಟರೇಟ್ ಅವಾರ್ಡ್ ಆಗಿದೆ ಅವರಿಗೆ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ. ಸೊ ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ವಿಶಿಷ್ಟವಾದ ನಾಟಕವನ್ನು ಕೊಟ್ಟಿದ್ದೀವಿ, ಅದು ಬೇರೆನೇ ಐತಿ. ಅರ್ಥಾತ್ ಹದ್ದು ಮೀರಿದ ಹೆಣ್ಣು ಅಂತ ಒಳ್ಳೆಯ ಸುಂದರ ಸಾಮಾಜಿಕ ಈಗಿನ ಪರಿಸ್ಥಿತಿಯಲ್ಲಿ ಏನಿದೆ, ಹೆಣ್ಮಕ್ಳು ಯಾವ ರೀತಿ ಗಂಡನ ಮನೆಯಲ್ಲಿ ನಡ್ಕೋಬೇಕು, ಏನು ಎತ್ತ ಅಂತ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ನಾಟಕ ಇದಾಗಿದೆ. ತಾವೆಲ್ಲರೂ ಬನ್ನಿ ಬನಶಂಕರ್ ಜಾತ್ರೆಯಲ್ಲಿ ನಾಟಕ ನೋಡಿ, ನಮ್ಮೆಲ್ಲ ಕಲಾವಿದರನ್ನ ಆಶೀರ್ವಾದ ಮಾಡಿ ಅಂತ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸರ್, ಧನ್ಯವಾದ. ಉಡುಪಿ ಭಟ್ರದವ್ರಿ ಒಳ್ಳೆ ಮನುಷ್ಯ, ಮತ್ತೆ ನಾನು ಉಡುಪಿ ಭಟ್ ಅಂತ ತಿಳ್ಕೊಂಡಿನಿ. ದನ ಜಾತ್ರೆ ಕೋಡ್ ಕೆತ್ತವನು ಮಾಡಿದೆ ಪಾರ್ವತಿ ಅವರೇ, ಎಂತದಿದೆ ನೀವು ಇವರೊಟ್ಟಿಗೆ ಸೇರಿ ಯಕ್ಷಗಾನ ಕುಣಿಲಿ ಉಂಟು ದ್ಯಾಮೋನ್ ಜಾತ್ರೆ ಡೊಳ್ಳು ಬಿಡುದುಂಟು ಡೊಳ್ಳು. ಈಗ ನಮ್ಮ ಜೊತೆ ಕಾಮಿಡಿ ಕಿಲಾಡಿಗಳು ಸೀಸನ್ 4ನಲ್ಲಿ ಪಾರ್ಟಿಸಿಪೆಂಟ್ ಮಾಡಿರ್ತಕ್ಕಂತಹ ಮಂಗಳೂರು ಮೀನಾನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀದೇವಿ ಬನಶಂಕರಿ ಜಾತ್ರೆಗೆ ಅವರು ಬಂದಿದ್ದಾರೆ. ಅವರು ಕೂಡ ಒಂದು ಅದು ಬೇರೆನೇ ಐತಿ ಅಂತ ಹೇಳಿ ಒಂದು ಸುಂದರ ಒಂದು ನಾಟಕದಲ್ಲಿ ಹಾಸ್ಯ ಪಾತ್ರವನ್ನು ಮಾಡಿದ್ದಾರೆ. ಅವ್ರ ಜೊತೆ ಇದ್ದಾರೆ, ಅವರು ನಮ್ಮ ಜೊತೆ ಪ್ರೇಕ್ಷಕರಗೋಸ್ಕರ ಒಂದು 2-4 ಮಾತಾಡ್ತಾರೆ. ನಮಸ್ಕಾರ ವೀಕ್ಷಕರೇ, ಈ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಯಾರಂತೇಳಿ ಅವ್ರು ಪರಿಚಯ ಮಾಡಿದರು, ಅದೇ ಜೀ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಹಾಗೂ ಕೆಲವು ಕಿರುತೆರೆ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀನಿ. ಮಂಗಳೂರು ಮೀನಾನಾಥ ಅಂತ ಒಂದು 10 ವರ್ಷದ ಮೊದಲು ಪಂಚರಂಗಿ ಪಂ ಪಂ ಅಂತ ಹಾಸ್ಯ ಧಾರಾವಾಹಿ ಬರ್ತಾಯಿತ್ತು. ಸೊ ಕಿರುತೆರೆ ರಂಗಭೂಮಿ ಕಲಾವಿದ, ಸದ್ಯಕ್ಕೆ ನಮ್ಮ ಬನಶಂಕರಿಯಲ್ಲಿ ಶ್ರೀ ಕಾಸ್ಕದೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಈ ಕಂಪ್ನಿಯಲ್ಲಿ ಒಂದು ನಾಟಕದಲ್ಲಿ ಪಾತ್ರ ಮಾಡೋಕ್ಕೆ ಬಂದಿದ್ದೀನಿ. ನಾಟಕದ ಹೆಸರು ಕೇಳ್ತೀರಾ? ಅದು ಬೇರೆನೇ ಐತಿ. ನಾಟಕದ ಹೆಸರು ರೀ, ಅದು ಬೇರೆನೇ ಐತಿ. ಯಾಕಂದರೆ ಉತ್ತರ ಕರ್ನಾಟಕಕ್ಕೆ ಬರ್ತಿರೋದು ಇದು ಮೊದಲನೇ ಬಾರಿ. ಯಾಕಂದರೆ ಒಂದು ಮಾತನ್ನು ಹೇಳಬೇಕಂದ್ರೆ ಈ ರಂಗಭೂಮಿ ಕಲೆ ಉಳಿದಿದೆ ಅಂದರೆ ಆದರೆ ಉತ್ತರ ಕರ್ನಾಟಕದ ಮಂದಿಯಿಂದ. ಅಬ್ಬಾಬಾಬಾಬಾಬಾಬಾಬ ಏನು ಜನ, ಏನು ಸಾಗರ. ಬನಶಂಕರಿ ದೇವಿಯ ಆ ತಾಯಿಯ ಮಡಿಲಲ್ಲಿ ಈ ಮಣ್ಣಲ್ಲಿ ನಮಗೊಂದು ಪಾತ್ರ ಮಾಡೋ ಭಾಗ್ಯ ಸಿಕ್ಕಿದಲ್ಲ.
ಅದು ನಮಗೆ ಪ್ರಿಯಪ್ಪ ಸರಿ ಇದಾರೆ ಗೊತ್ತಪ್ಪ ಅಲ್ಲ. ದೊಡ್ಡ ದೊಡ್ಡ ಗಣಿ ಲೂಟಿ ಮಾಡುವವರನ್ನ, ಮ್ಯಾಂಗನೀಸ್ ಹಗರಣ ಮಾಡುವವರನ್ನ ಕರೆದು ಕುರ್ಚಿಯ ಮೇಲೆ ಕುರ್ಚಿ ಸನ್ಮಾನ ಮಾಡಿಸ್ಲಿಕ್ಕುಂಟು. ಪಾಪದವರು ತಿನ್ನಲಿ ಅಂತೇಳಿ ಇಡ್ಲಿ ಸಾಂಬಾರು ಕೊಟ್ಟ ನನ್ನಂಥ ಬಡಪ್ಪಾಯಿಗಳನ್ನ ಸ್ಲೇಟ್ ಕೊಟ್ಟು ಕುರ್ಚಿಯ ಮೇಲೆ ಕೂರಿಸ್ಲಿಕ್ಕುಂಟು. ನಮ್ಮ ಮಂಡೆ ಬಿಸಿ ಆದರೆ ಗೊತ್ತುಂಟಲ್ಲ, ಹೊಂಡ ತೆಗೆದು ಅದೇ ಹೊಂಡದಲ್ಲಿ ಇವರನ್ನು ಊತಾಗ್ಲಿಕ್ಕುಂಟು. ಅಲ್ಲ ಪ್ಲಾಸ್ಟಿಕ್ ಮಾರುವ ಪಾರ್ವತಿ ಅವಳನ್ನು ಕೂಡ ಬಿಡುವುದಿಲ್ಲಲ್ಲ, ಎಂಥ ಹೊರಗೆಟ್ಟವರು ಇವರು. ಆದರೂ ಪ್ಲಾಸ್ಟಿಕ್ ಪಾರ್ವತಿ ಶಂಕರ ಮಟ್ಟ ಹೆಗ್ಗರಣೆ ಕಾಂಬಿನೇಷನ್ ಚಂದ ಉಂಟಲ್ವಾ. ನಾನು ಹಾಸ್ಯದ ಮೂಲಕನೇ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಬಂದೀನಿ, ಭ್ರಷ್ಟ ರಾಜಕಾರಣಿಗಳಿಗೆ ಮಾತಿನ ಚಾಟಿ ಏಟು ಕೊಡ್ತಾ ಬಂದೀನಿ, ಜನಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಈ ಬಾರಿ ಬನಶಂಕರಿ ಜಾತ್ರೆಯಲ್ಲಿ ನಮ್ಮ ನಾಟಕ ಅದು ಬೇರೆನೇ ಐತಿ. ನೀವು ನಾಟಕ ನೋಡಿದ ಮೇಲೆ ಗೊತ್ತಾಕತಿ ಅದೇನು ಬೇರೆ ಐತಿ ಅನ್ನೋದನ್ನು. ಹಾಗಾಗಿ ಪ್ರೇಕ್ಷಕ ಮಹಾಪ್ರಭುಗಳಲ್ಲಿ ನಾನು ತಿಳ್ಕೊಳ್ಳೋದಿಷ್ಟ, ಬಂದು ನಾಟಕ ನೋಡ್ರಿ. ನಾಟಕ ನೋಡಿ ನಮ್ಮ ನಾಟಕದಲ್ಲಿ ನಾವು ಒಂದು ಮೆಸೇಜ್ ಕೊಟ್ಟಿದ್ದೀವಲ್ಲೋ, ಜನತೆಗೆ ಒಂದು ಸಂದೇಶ ಕೊಟ್ಟಿದ್ದೀವಲ್ಲೋ ನಿಮ್ಗೆ ಅರ್ಥ ಆಗುತ್ತೆ. ಕಾರಣ ಈ ನಾಟಕ ನೋಡ್ರಿ, ಹೆಣ್ಣು ಮಕ್ಕಳನ್ನ ಧೈರ್ಯವಾಗಿ ಕರೆದು ಕುತ್ಕೊಂಡು ನೋಡುವಂಥ ನಾಟಕ ಇದು. ನಾಟಕದೊಳಗೆ ಅಸ್ಲೀಲಿಲ್ಲ, ಡಬಲ್ ಮೀನಿಂಗ್ ಇಲ್ಲ. ಯಾರೋ ಬರೀ ಡಬಲ್ ಮೀನಿಂಗ್ ಮೇಲೆ ಜನ ಸೇರಿಸ್ತಿದ್ರೆ ಅದು ತಪ್ಪವ್ರದು, ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ನಾಟಕ ನೀವು ನೋಡ್ರಿ, ನಾಟಕನ ವೀಕ್ಷಿಸ್ರಿ. ಯಾಕಂದರೆ ಅಪ್ಪ ಈಗ ನಾಟಕ ವೃತ್ತಿರಂಗ ಭೂಮಿ ಅಳುವು ಉಳಿವು ಜನರ ಕೈಯಲ್ಲಿ ಹೇಳ್ದೈತಿ. ಹಾಗಾಗಿ ಜನ ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಂದ್ರಾಗ ಮಾತ್ರ ಈ ಕಲೆ ಈ ವೃತ್ತಿರಂಗ ಉಳಿತೆ, ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಭಾಳ ಕಷ್ಟ ಬಂದು ಒದಗುತ್ತೆ ಅನ್ನುವಂಥ ಮಾತು ಈ ಚಾನಲ್ ಮೂಲಕ ಹೇಳ್ತಾ, ಬನಶಂಕರಿಗೆ ಬಂದಂಥ ಅಭಿಮಾನಿಗಳು ರಾಜು ತಾಳಿಕೋಟಿ ನಾಟಕ ನೋಡ್ತಾರೆ ಆ ಭರವಸೆ ಮೇಲೆ ನಾನು ಕೂಡ ಬಂದಿದ್ದೀನಿ. ಚೆನ್ನಾಗುತ್ತೆ, ಚೆನ್ನಾಗಿ ನೋಡ್ತಾರೆ ಜನ ಅನ್ನೋ ಮಾತನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬೇರೆನೇ ಐತಿ. ಈ ನಾಟಕವನ್ನು ವೀಕ್ಷಣೆ ಮಾಡಿರ್ತಕ್ಕಂತಹ ಪ್ರೇಕ್ಷಕರನ್ನು ಕೇಳೋಣ, ಈ ನಾಟಕದ ಒಂದು ಅಭಿಪ್ರಾಯ ಹೇಗಿದೆ ಅನ್ನೋದು ಬನ್ನಿ ಈ ಪ್ರೇಕ್ಷಕರನ್ನು ಕೇಳೋಣ. ಚಲೋ ಐತ್ರಿ, ರಾಜು ತಾಳಿಕೋಟಿ 10 ವರ್ಷದಿಂದ ಬಂದಿದ್ದಿಲ್ಲ, ಬಂದಾರ ಒಳ್ಳೆ ನಾಟಕ, ಒಳ್ಳೆ ಚಲೋ ಐತಿ, ಬಂದು ನೋಡ್ಲಿಕ್ಕೆ ಅಡ್ಡಿಲ್ಲ. ಫ್ಯಾಮಿಲಿ ಫ್ಯಾಮಿಲಿ ನಾಟಕ ಅವ್ರ ನಾಟಕ ಬಗ್ಗೆ ತಾವು ಹೇಳ್ರಲ್ಲ ಚೆನ್ನಾಗೈತಿ ನೋಡ್ಬೋದು ಪೌರಾಣಿಕ. ನೀವು ನಾಟಕ ಬಗ್ಗೆ ಒಂದೆರಡು ಮಾತು ಹೇಳ್ರಿ, ಹೆಂಗ ಅನ್ಸಿತ್ತು ನಾಟಕ? ಚಲೋ ಐತ್ರಿ, ಭಾರಿ ಐತ್ರಿ. ನಾಟಕ ನೋಡಿದ್ರಲ್ಲ, ನಿಮ್ಗೆ ಏನು ಅನ್ಸುತ್ತೆ ನಾಟಕ? ಭಾರಿ ಬೆಟ್ಟಿತ್ತು ರಾಜು ತಾಳಿಕೋಟಿ ನೋಡ್ಲಾರ್ದ ಭಾಳ ದಿವಸ ಆಗಿತ್ತು. ಮತ್ತೆ ಯಾರ್ಯಾರು ಇಂಟ್ರೆಸ್ಟ್ ಅನ್ಸ್ತು? ಇಂಟ್ರೆಸ್ಟ್ ಅನ್ಸ್ತಾರಲ್ಲ ವೀಕ್ಷಕರೇ, ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ರಾಜು ತಾಳಿಕೋಟಿಯವರು ಅಭಿನಯಿಸಿರುವ ಹಾಗೂ ನಿರ್ದೇಶನ ಮಾಡಿರ್ತಕ್ಕಂತಹ ಅದು ಬೇರೆನೇ ಐತಿ. ಈ ನಾಟಕ ಅದ್ಭುತವಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಐತಿ, ಕಾಣಕತ್ತೈತಿ. ವೀಕ್ಷಕರು ಕೂಡ ಹೇಳಿದ್ದನ್ನು ತಾವು ಕೇಳಬಹುದು. ಈ ಒಂದು ವಿಡಿಯೋದಲ್ಲಿ ಕಲಾ ಬಳಗದವರನ್ನು ನಾವು ಮಾತಾಡಿಸಿದ್ದೀವಿ, ಕೆಲವೊಂದಿಷ್ಟು ತುಣುಕುಗಳನ್ನು ತಾವು ನೋಡಿದ್ದೀರಿ. ನೀವು ಕೂಡ ಈ ಬನಶಂಕರಿ ಜಾತ್ರೆಗೆ ಹೋಗಿ ಈ ಒಂದು ನಾಟಕವನ್ನು ನೋಡಿ ಅಂತೇಳಿ ಕಲಾ ಬಳಗದ ಪರವಾಗಿ ಅವರು ವಿನಂತಿಯನ್ನು ಮಾಡಿದ್ದಾರೆ. ದಯವಿಟ್ಟು ನಾಟಕ ಉತ್ತಮವಾಗಿ ಮೂಡಿ ಬಂದೈತೆ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ನನ್ನ ಯೂಟ್ಯೂಬ್ ಚಾನಲಾದ ಬದುಕಿನ ಭಂಡಾರ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೂ ನಿಮಗೆ ಪರಿಚಯ ಇರತಕ್ಕಂತಹ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು, ಧನ್ಯವಾದಗಳು.